ಮಾಡಿದ್ರೆ ಎಷ್ಟು ಕುರಿಗಳಿಗೆ ಹಸುಗಳಿಗೆ ಯೂಸ್ ಮಾಡ್ಕೋಬಹುದು ಸರ್? ಇದು ಸರ್ ಇದು ಒಂದ್ ಓಪನ್ ಮಾಡಿದ್ರೆ ಒಂದ್ 25 ಕುರಿ 25 ಕುರಿ ವರೆಗೂ ಹಾಕ್ಬೋದು. ಎಷ್ಟು ಕೆಜಿ ಇರುತ್ತೆ ಸರ್? ಇದು ಒಂದು 60 ಕೆಜಿ ವರೆಗೂ ಬರುತ್ತೆ ಸರ್. ಹೆಚ್ಚು ಕಡಿಮೆ? ಹಾ, ಹೆಚ್ಚು ಕಡಿಮೆ 60 ಕೆಜಿ 65 ಕುರಿಗಳಿಗೆ ಹಾಕ್ಬೋದು. ಹಸುಗಳು ಎಮ್ಮೆಗಳು ಇದ್ರೆ ಸರ್? ಒಂದು 6-7 ಹಸುಗೆ ಹಾಕ್ಬೋದು. 6-7 ಹಸುಗಳಿಗೆ ಹಾ, 6 ರೂಪಾಯಿ 60 ಪೈಸೆ ಒಂದ್ ಕೆಜಿ ಕೊಡ್ತಾ ಇದೀವಿ ಸರ್. ಇವಾಗ ಪ್ರೆಸೆಂಟ್ ನಡೀತಿರೋ ಲೆಕ್ಕಕ್ಕೆ ಸರ್. ಓಕೆ ಸರ್, ಈಗ ಎಷ್ಟು ಟನ್ ಆದ್ರೆ ಅವರಿಗೆ ಕಳಿಸ್ಕೊಡ್ತೀರ? ಅವ್ರಿಗೆ 3 ಟನ್ ಮೇಲೆ ಅಂದ್ರೆ ಕಳಿಸ್ಕೊಡ್ತೀವಿ ಸರ್. ಅದು ಅಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರದ್ದು ಇರುತ್ತೆ, ಎಕ್ಸ್ಟ್ರಾ ಇರುತ್ತೆ. ಕೆಲವೊಬ್ರು ಚಿಕ್ಕ ರೈತರು ಇರ್ತಾರೆ ಸರ್, ನಾವು 1 ಟನ್ ಬೇಕಂತ ಅಂತಿದ್ರೆ ಅಂತವ್ರು ಹೆಂಗ್ ಮಾಡ್ಕೋಬೇಕು? ಇಲ್ಲ ಸರ್, ಅವ್ರು ಇಲ್ಲೇ ಬಂದು ತಗೊಂಡು ಹೋಗ್ಬೇಕು. ಇಲ್ಲೇ ಬಂದು ತಗೊಂಡು ಕೊಡ್ತೀರಲ್ಲ ಹೋಟ್ನಲ್ಲಿ? ಕೊಡ್ತೀವಿ ಕೊಡ್ತೀವಿ ಸರ್, 1 ರೋಲ್ 2 ರೋಲ್ ಬೇಕಾದ್ರೂ ಕೊಡ್ತೀವಿ. ಅವ್ರು ಬಂದು ಇಲ್ಲಿ ತಗೊಂಡು ಹೋಗ್ಬೇಕಷ್ಟೇ, ನಮಗೆ 3 ಟನ್ ಮೇಲೆ ಇದ್ರೆ ನಾವು ಕಳಿಸ್ಕೊಡ್ತೀವಿ. ಸ್ನೇಹಿತರೆ ನಮಸ್ಕಾರ, ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಂತಂದ್ರೆ ನಾನು ಚಿತ್ರದುರ್ಗ ಜಿಲ್ಲೆಗೆ ಬಂದಿದ್ದೀನಿ, ಅಂದ್ರೆ ಹೊಸದುರ್ಗ ತಾಲೂಕಿಗೆ ಬಂದಿದ್ದೀನಿ. ಬಹಳ ಪ್ರೀತಿಯಿಂದ ಕರೆಸಿದ್ರು ನನಗೆ ಬ್ರದರ್, ಅಂದ್ರೆ ಇವರೇ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಏನಂತಂದ್ರೆ ಒಂದು ಸೈಲೆಂಟ್ ಪ್ಲಾಂಟ್ ನೋಡ್ಕೊಂಡು ಹೋಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಬಹಳ ಖುಷಿ ಅನ್ಸಿತ್ತು. ಆಮೇಲೆ ಏನಂತಂದ್ರೆ ಈ ಕಡೆ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕ ಒಂಥರ ಬಾರ್ಡರ್ ಅಂತ ಅನ್ಕೋಬಹುದು, ಅಂದ್ರೆ ಚಿತ್ರದುರ್ಗ ಅಂತಂದ್ರೆ. ಈ ಕಡೆ ಉತ್ತರ ಕರ್ನಾಟಕ ಜನರಿಗೆ ಏನಂತಂದ್ರೆ ಈ ಕಡೆ ಸೈಲೇಜ್ ಯಾವ್ದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಅನ್ಕೊಂಡ್ರೆ. ಸೊ ಬಹಳ ಖುಷಿ ಅನ್ಸಿತ್ತು, ನಾನು ಇದ್ರ ಬಗ್ಗೆ ಕೇಳ್ಪಟ್ಟೆ. ಹಂಗಾಗಿ ನಾನೇ ಹುಡ್ಕೊಂಡು ಬಂದಿನಿ ಖುದ್ದಾಗಿ. ಜನರಿಗೆ ಸೈಲೇಜ್ಲಿಂದ ಅನುಕೂಲ ಆಗುತ್ತೆ, ಬಹಳ ಜನಕ್ಕೆಲ್ಲ ನೀಡಿದೆ ಸೈಲೇಜ್ ಎಲ್ಲ. ನನಗೂನೆಲ್ಲ ಕರೆ ಮಾಡ್ತಿರ್ತಾರೆ ಕೆಲವೊಬ್ಬರು ಸರ್, ನಮ್ಗೆ ಸೈಲೇಜ್ ಬೇಕು ನಮ್ಗೆ ಅಂತ ಹೇಳಿ. ಯಾಕಂದ್ರೆ ಅಭಾವ ಇದೆ, ಕಡ್ಡಿಗಳೆಲ್ಲ ಸಿಗ್ತಾ ಇಲ್ಲ. ಸೈಲೇಜ್ ಎಲ್ಲ ರನ್ನಿಂಗ್ ಮಾಡೋರು ಬಹಳ ಜನ ಇದ್ದಾರೆ, ಕಡ್ಡಿ ಸಿಗ್ತಾ ಇಲ್ಲ ರೈತರಿಂದ ತಗೊಳಕ್ಕೆ. ಸೊ ಹಂಗಾಗಿ ಇಲ್ಲಿ ಚಿತ್ರದುರ್ಗದಲ್ಲಿ ಪ್ಲಾಂಟ್ ರನ್ನಿಂಗ್ ಇದೆ ಅಂತ, 4 ವರ್ಷದಿಂದ ಸತತವಾಗಿ ಮಾಡ್ತಾ ಇದಾರಂತೆ. ಬಟ್ ಈಗ ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈಗ ರೀಸೆಂಟ್ ಆಗಿ ಮಾಡ್ತಾ ಇದಾರೆ. ಸೊ ಹಂಗಾಗಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ನಿಮ್ಗೆ ಕಳಿಸ್ಕೊಡ್ತಾರೆ ಒಂದು ಬೆಸ್ಟ್ ಪ್ರೈಸ್ ಎಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸೊ ಹಂಗಾಗಿ ಬ್ರದರ್ ಇದಾರೆ, ಅವ್ರು ಯಾವ ತರ ಒಂದು ಪ್ರೊಡಕ್ಷನ್ ಮಾಡ್ತಾ ಇದಾರೆ, ಯಾವ ತರ ಕಡ್ಡಿ ತಗೊಂತಾ ಇದಾರೆ, ಆ ಸೈಲೇಜ್ ಇಂದ ಏನ್ ಬೆನಿಫಿಟ್ ಇದೆ, ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಬ್ರದರ್, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದು, ನೀವು? ನಾನ್ ಖುಷಿಯಾಗಿದ್ದೀನಿ, ಬಹಳ ಖುಷಿ ಅನ್ಸಿತ್ತು ನನಗೆ ಚಿತ್ರದುರ್ಗ ಜಿಲ್ಲೆಗೆ ಬಂದ್ಗೇಶಿ. ನಮ್ ಭಾಗದವ್ರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡ್, ಆಲ್ಮೋಸ್ಟ್ ಅಲ್ಲೆಲ್ಲ ಉತ್ತರ ಕರ್ನಾಟಕ ಬಾರ್ಡರ್ ಅನ್ಕೊಂತೀನಿ ನಾನು. ಸೊ ಈ ಕಡೆ ಎಲ್ಲ ಸೈಲೇಜ್ ಯಾವ್ದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರೋದೆಲ್ಲ. ಸರ್, ಎಷ್ಟು ವರ್ಷದಿಂದ ಸರ್ ಸೈಲೇಜ್ ಮಾಡ್ತಾ ಇದ್ರಿ, ಯಾವ ತರ ಮಾಡ್ತಾ ಇದ್ರಿ, ಸೊ ಯಾವ ತರ ಸರ್ವಿಸ್ ಕೊಡ್ತಾ ಇದ್ರಿ, ಫಸ್ಟ್ ನಿಮ್ಮ ಪರಿಚಯದೊಂದಿಗೆ ತಿಳಿಸ್ಕೊಡಿ. ನನ್ನ ಹೆಸರು ಮಲ್ಲಿಕಾರ್ಜುನ ಸರ್. ಈಗ ನಾವು ಇಲ್ಲಿ ಮಾಡ್ತಿರೋದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಲ್ಲಿ ಮಾಡ್ತಾ ಇದೀವಿ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ, ಯಾಕಂದ್ರೆ ಈ ಸೈಡ್ ಯಾವ ಇಲ್ಲ ಆ ತರ. ಈ ತರ ಮಷೀನು ನಾವು ಫಸ್ಟ್ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ, ಈಗ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡ್ಲಿ, ಜನಕ್ಕೆ ಹೆಲ್ಪ್ ಆಗ್ಲಿ ಅಂತೇಳಿ ಈ ಮಷೀನ್ ಅಲ್ಲಿ ಸರ್ ಈಗ ಡೈಲಿ ಅಂದ್ರೂ 30-35 ಟನ್ ಮಾಡಬಹುದು. ಫುಲ್ಲಿ ಆಟೋಮ್ಯಾಟಿಕ್ ಸರ್, ಈಗ ನೀವೇ ನೋಡ್ಕೊತಾ ಇರೋದ ಸರ್? ನಾವು ನಮ್ಮ ಮಾಮಾವ್ರ ಇಬ್ಬರು ಮಷಿನ್ ಇದೇನಾ ಸರ್? ಈಗ ಅಂದ್ರೆ ಇದೆ ಸರ್, ಚಾಪ್ ಕಟ್ಟರ್ ಇದೆ ಸರ್. ಸರ್, ಈಗ ನೀವು ಈಗ ಏನಂತಂದ್ರೆ ಮೇನ್ ಇರೋದೇ ಕಡ್ಡಿ ಸರ್? ಅಂದ್ರೆ ಹೌದು ಸರ್, ಕಡ್ಡಿದೇ ದೊಡ್ಡ ಒಂದು ಇದು, ಯಾಕಂದ್ರೆ ಎಲ್ಲಾ ಕಡೆ ಕೊಡ್ಬೇಕಾಗಿತ್ತು ಅಂತಂದ್ರೆ ಕಡ್ಡಿ ಬೆಳೆಸಿಗೆ ಇದ್ ಮಾಡದೆ ಇಂಪ್ಲಿಮೆಂಟೇಷನ್ ಇಂಪಾರ್ಟೆಂಟ್. ಹೌದು ಸರ್. ಸರ್, ಯಾವ ತರ ಸರ್ ಕಡ್ಡಿನ ಎಲ್ಲೆಲ್ಲಿ ಯಾವ ತರ ರೈತರಿಂದ ತಗೊಂತೀರಿ, ಅಥವಾ ನೀವೇ ಪ್ರೊಡಕ್ಷನ್ ಮಾಡ್ತೀರಿ, ಯಾವ ತರ ಸರ್? ಇಲ್ಲ ಸರ್, ನಾವು ಇಲ್ಲಿ ಕಡ್ಡಿ ಅಂದ್ರೆ ಈ ಕಡೆ ಚನ್ನರಾಯಪಟ್ಟಣದಿಂದ ಚಿತ್ರದುರ್ಗದಿಂದ ಈ ಸೈಡ್ ಸುತ್ತಮುತ್ತ ರೈತರಿಂದ ತಗೊಳ್ತೀವಿ. ನಮ್ಮ ಕಡೆಯಿಂದ ನಾವು ಅವ್ರಿಗೆ ಬೀಜನೂ ಕೊಡ್ತೀವಿ, ಬೀಜ ಕೊಟ್ಟಿಗೆ ಶಾಲೆ ಇದ್ ಮಾಡಿ ಬೆಳೆಸ್ತಾರೆ. ಹೌದು ಹೌದು, ಅದು ಹಾಲ್ ತೆನೆ ಇರ್ಬೇಕು ಸರ್, ಮತ್ತೆ ದೊಡ್ಡದಿದ್ರ ತಗೊಳಲ್ಲ. ಹಾಲ್ ತೆನೆ ಅಂತಂದ್ರೆ ಮೇಲ್ಗಡೆ ಇದು ಬಂದಿರುತ್ತಲ್ಲ, ಅಂದ್ರೆ ಈಗ ಇನ್ನು ಹಾಲ್ ಇರ್ಬೇಕು ಸರ್, ಅದು ತೆನೆಯಲ್ಲಿ ಹಾಲ್ ಇರ್ಬೇಕು. ಸೊ ಆ ತರ ಇದ್ದದನ್ನ ಚಾಫ್ ಮಾಡ್ತಾರೆ ಮಷೀನ್ ಅಲ್ಲಿ. ಹೌದು ಸರ್. ಸೊ ಅದರಿಂದ ಪ್ರೋಟೀನ್ ಎಲ್ಲ ಹಂಗೆ ಕನ್ಸಿಸ್ಟೆನ್ಸಿ ಇರುತ್ತೆ ನೀವು ಅಂತೀರಾ? ಹೌದು ಸರ್. ಹೌದು ಸರ್, ಈಗ ಬಹಳ ಜನ ಅಂತಿರ್ತಾರೆ ಸರ್ ಸೈಲೇಜ್ ಅಂತಂದ್ರೆ ನಮ್ಮ ಹತ್ರ ನಾವು ಬೆಳಿತೀವಲ್ಲ ಹೊಲದಲ್ಲಿ, ನೇಪಿಯರ್ ಸೂಪರ್ ನೇಪಿಯರ್ ಎಲ್ಲ ಹಾಕ್ತಿವಿ, ಅದನ್ನೇ ಇವರೆಲ್ಲ ಕಟ್ ಮಾಡಿ ಕೊಡ್ತಾರೆ ಅಂತಾರೆ. ಸೊ ಏನಂತಾರೆ ಸರ್, ಡಿಫ್ರೆನ್ಸ್ ಏನಂತೀರಾ ಅದಕ್ಕೆ ಇದಕ್ಕೆ? ಇಲ್ಲ ಸರ್, ಅಲ್ಲಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಅವೆಲ್ಲ, ಇಲ್ಲಿ ನಾವು ಅವತಾರ ಮಾಡಲ್ಲ. ನಾವು ಒಂದು 7 ಡೇಸ್ ಆಗೋವರೆಗೂ ವೇಟ್ ಮಾಡಿ ಅದು ಹಾಲ್ಗಡ್ಡೆ ತೆನೆ ಬರಬೇಕು, ಹಾಲ್ ತೆನೆ ಇರಬೇಕು, ಅದನ್ನ ತಗೊಂಡ್ ಬಂದು ಮಾಡಿದಾಗ ಏನಾಗುತ್ತಂದ್ರೆ ಹಸುಗೆ ಆಗ್ಲಿ ಕುರಿಗೆ ಆಗ್ಲಿ ಪ್ರತಿಯೊಂದಕ್ಕೆ ಯಾವ್ದಕ್ಕೆ ಆಗ್ಲಿ ಹಾಲ್ ಇಳುವರಿ ಜಾಸ್ತಿ ಬರುತ್ತೆ. ಬೆಳವಣಿಗೆನೂ ಆಗುತ್ತೆ, ಹಾಲು ಜಾಸ್ತಿ ಕೊಡುತ್ತೆ, ಬೇಗ ಕುರಿಗಳು ಅಂತವೆಲ್ಲ ಬೆಳವಣಿಗೆ ಆಗುತ್ತೆ. ಈಗ ಹಸುಗಳಿಗೆ ಹಾಕೋದ್ರಿಂದ ಒಂದು 15-20% ಹಾಲು ಎಕ್ಸ್ಟ್ರಾ ಕೊಡುತ್ತೆ. ಇದನ್ನು ನಾವು 40 ಡೇಸ್ ಸ್ಟಾಕ್ ಮಾಡೇ ಕೊಡೋದು ಸರ್, ಯಾಕಂದ್ರೆ ಇವಾಗ ಗುಡ್ ಕ್ವಾಲಿಟಿ ಬರುತ್ತೆ ಸರ್, ಅದು 40 ದಿನವರೆಗೂ ಶೇಖರಣೆ ಮಾಡ್ತೀವಿ ಸರ್.
ಸರ್ ಈಗ ಅದೇ ಅಂದ್ರೆ ಈಗ ಅವರು ಏನು ಮಾಡ್ತಾರೆ ರೈತರು ಅಂತಂದ್ರೆ ಹೊಲದಲ್ಲಿ ನೇಪೇರ ಅದ ಹಾಕಿದ್ರು ಅಂತಂದ್ರೆ ಒಂದು 15 20 ಅಥವಾ 1 ತಿಂಗಳ ಒಳಗೆ ಕಟ್ ಮಾಡ್ತಾರೆ ಅವರು ಇಲ್ಲ ಇಲ್ಲ ಸರ್ ನಾವು ಅವರು ಕಟ್ ಮಾಡ್ತಾರೆ ಬಟ್ ನೀವು ಒಂದು 70 ಡೇಸ್ ತನ ವೇಟ್ ಮಾಡ್ತೀರಾ ಅಂದ್ರೆ ವೇಟ್ ಮಾಡಲೇಬೇಕು ಅಂದ್ರೆ ಅದು ಹಾಲ್ ಗೆನೆ ಇದು ಬರಬೇಕಂದ್ರೆ ಮೇಲ್ಗಡೆದು ಹಾ ಸರ್ 70 ಡೇಸ್ ವೇಟ್ ಮಾಡಿ ಆಮೇಲೆ ರೈತರಿಂದ ತಗೊಂಡು ನಾವು ಈ ಕಡೆ ಚಾಪರಿಂದ ಕಟ್ ಮಾಡಿ ಇದು ಒಂದು ಬೇಲರ್ ಇದೆ ಅಲ್ಲ ಸರ್ ಇದು ಒಂದು 40 ಡೇಸ್ ಸ್ಟಾಕ್ ಮಾಡಿದ ಮೇಲೆ ಕೊಡೋದು ನಾವು चापर मशीन सर लारी बर्ताव कड्डी तगोंती सर चन्नरायपट्टण गंजी हासन अल बता सर नमु अल बंद अदे चापर मिशीन ऐत सर अल कटबू 5 mm वो कार्डे हत पीस आबाद इंत कटार सर वो वेस्ट आगल सर फुल डईजेशन आगते हाँ कुरी हसुगुड़ अल कट मेले अल अद मिशीन ऐत सर अल हाक मेले आटोमेटिक पैक आगे हाँ अल बॉक्स ऐत सर बॉक्स ಅಲ್ಲ ರೋಲ್ ಮಾರ್ಕೆಟಿಂಗ್ ಎಲ್ಲ ನೀವೇ ನೋಡ್ಕೊಂತೀರಾ ಎಲ್ಲ ನಮ್ದು ಸರ್ ಆಮೇಲೆ ಲೋಡ್ ಎಲ್ಲ ಕಳಸೋದು ಮಾಡೋದೆಲ್ಲ ನೀವೇ ಕಳಿಸ್ತೀರಾ ಎಲ್ಲ ಕಳಿಸ್ತೀವಿ ಸರ್ ಓಕೆ 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 ಸರ್ ಈಗ ಜನರಿಗೆ ಕರ್ನಾಟಕದಾದ್ಯಂತ ಯಾವ ತರ ಸರ್ ಈಗ ಯಾಕಂದ್ರೆ ಈ ಕಡೆ ಉತ್ತರ ಕನ್ನಡ ಭಾಗದವರಿಗೆ ಇನ್ನು ಅನುಕೂಲ ಆಗುತ್ತೆ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ನಿಯರ್ ಆಗುತ್ತೆ ಈ ಕಡೆ ಎಲ್ಲ ಸೋ ಯಾವ ತರ ಕೊಡ್ತಾ ಇದೆ ಸರ್ವಿಸ್ ಈಗಾಗಲೇ ತಗೊಂಡು ಹೋಗ್ತಾ ಇದ್ದಾರೆ ಜನರೆಲ್ಲ ಹಾ ಹೋಗ್ತಾ ಇದ್ದಾರೆ ಸರ್ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಯಾವ ತರ ಈ ಯಾವ ತರ ಕೊಡ್ತೀರಾ ಅವರು ಸರ್ವಿಸ್ ಅಂತಂದ್ರೆ ಈಗ ನಮಗೆ ಒಂದು 5 ಟನ್ ಬೇಕು ಅಂತ ಹೇಳ್ತಿರ್ತಾರೆ ಹಾ 5 ಟನ್ ಬೇಕು ಸರ್ ನಮಗೆ 10 ಟನ್ ಬೇಕು ಕೆಲವೊಬ್ಬರು 2 ಟನ್ ಬೇಕು ಅಂತ ಇರ್ತಾರೆ ಯಾವ ತರ ಕೊಡ್ತಿರ್ತಾರೆ ಅವರಿಗೆ ಈಗ ಸರ್ ನಾವು 6 ರೂಪಾಯಿ 60 ಪೈಸೆ ಒಂದು ಕೆಜಿ ಕೊಡ್ತಾ ಇದೀವಿ ಸರ್ ಇವಾಗ ಪ್ರೆಸೆಂಟ್ ನಡೆತಿರೋ ಲೆಕ್ಕಕ್ಕೆ ಸರ್ ಓಕೆ ಹಾ ಸರ್ ಈಗ ಎಷ್ಟು ಟನ್ ಆದ್ರೆ ಅವರಿಗೆ ಕಳಿಸಿ ಕೊಡ್ತೀರಾ ಅವರಿಗೆ 3 ಟನ್ ಮೇಲೆ ಇದ್ದರೆ ಕಳಿಸಿ ಕೊಡ್ತೀವಿ ಸರ್ ಅದು ಅಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವರದು ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ಸೋ ಕೆಲವರು ಚಿಕ್ಕ ರೈತರು ಇರ್ತಾರೆ ಸರ್ ನಾವು 1 ಟನ್ ಬೇಕಂತ ಅಂದಿದ್ರೆ ಅಂತವರು ಹೆಂಗ್ ಮಾಡ್ಕೋಬೇಕು ಇಲ್ಲ ಸರ್ ಅವರು ಇಲ್ಲೇ ಬಂದು ತಗೊಂಡು ಹೋಗಬೇಕು ಅವರು ಇಲ್ಲೇ ಬಂದು ತಗೊಂಡು ಹೋಗ್ ಕೊಡ್ತೀರಾ ಔಟ್ನಲ್ಲಿ ಕೊಡ್ತೀವಿ ಕೊಡ್ತೀವಿ ಸರ್ ಒಂದು ರೋಲ್ ಎರಡು ರೋಲ್ ಬೇಕಾದರೂ ಕೊಡ್ತೀವಿ ಅವರು ಬಂದು ಇಲ್ಲಿ ತಗೊಂಡು ಹೋಗಬೇಕಷ್ಟೇ ನಮಗೆ 3 ಟನ್ ಮೇಲೆ ಇದ್ದರೆ ನಾವು ಕಳಿಸಿ ಕೊಡ್ತೀವಿ ಸರ್ ಕಳಿಸಿ ಕೊಡ್ತೀವಿ ಸೋ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಹಿಡ್ಕೊಂಡು ದಕ್ಷಿಣ ಕನ್ನಡ ಎಲ್ಲ ಕಡೆ ಎಲ್ಲ ಕಡೆ ಆಲ್ ಕರ್ನಾಟಕ ಎಲ್ಲ ಕಡೆ ಕಳಿಸ್ತೀವಿ ಆಲ್ ಕರ್ನಾಟಕ ಕಳಿಸ್ತೀವಿ ಸರ್ ಈಗ ಸೈಲೇಜ್ ಅನ್ನು ವಿಚಾರಕ್ಕೆ ಬಂದಾಗ 40 ಡೇಸ್ ಇಟ್ಟು ಶೇಕಡೆ ಮಾಡಿದ ಮೇಲೆ ಯಾವ ತರ ಸರ್ ಅದನ್ನ ಈಗ ಇದು ಒಂದು ರೋಲ್ ಇದೆ ಅಂತ ಅನ್ಕೊಳ್ಳಿ ಸರ್ ಇದನ್ನ ಸೋ ಈ ರೋಲ್ ನಾವು ಇವತ್ತು ತಯಾರಿಸಿದ ಮೇಲೆ 40 ದಿನ ನೀವು ಹಿಡಿತೀರಾ ಹಾ ಸರ್ ಸೋ ಅವರಿಗೆ ಒಂದು 8 ಟನ್ ತಗೊಂಡು ಹೋಗಿರ್ತಾರೆ ಔಟ್ 8 ಟನ್ ತಗೊಂಡು ಅಂದ್ರೆ ಒಂದೇ ದಿನದಲ್ಲಿ ಖಾಲಿ ಮಾಡಕ ಆಗಲ್ಲ ಅದನ್ನ ಎಷ್ಟು ವರ್ಷವರೆಗೂ ಶೇಕಡೆ ಮಾಡಬಹುದು ಸರ್ ಇದೇ ತರ ಇಟ್ರೆ ಸರ್ ಸೇಮ್ ಆಗಿ 2 ವರ್ಷವರೆಗೂ ಇಟ್ಕೋಬಹುದು 2 ವರ್ಷವರೆಗೂ 2 ವರ್ಷವರೆಗೂ ಇದನ್ನ ಏನಾದರೂ ಓಪನ್ ಮಾಡಿದ್ರೆ 1 ವೀಕ್ ಸರ್ ಇದು 1 ವೀಕ್ ಸರ್ ಎಷ್ಟು ರೋಲ್ ಆಗುತ್ತೆ ಸರ್ ಹಿಂಗ ಹಿಂಗ ರೋಲ್ ಆಗುತ್ತಲ್ಲ ಎಷ್ಟು ಇದಾಗುತ್ತೆ ಒಂದು 15 ಟು 20 ರೋಲ್ ಆಗುತ್ತೆ ಸರ್ ಅದರಲ್ಲಿ ಏರೇ ಹೋಗಲಾರದಂಗ ಮಾಡ್ತೀವಿ ನಾವು ಓಪನ್ ಮಾಡ್ಬಿಡೋದಷ್ಟೇ ಹಾಲಿನ ಪ್ರಮಾಣ ಆಗಲಿ ಕುರಿಗಳಿಗೆ ಆಗಲಿ ಸೋ ಹಸುಗಳಿಗೆ ಆಗಲಿ ಈಗ ಕೆಲವೊಬ್ಬರು ಜಮೀನು ಇರಲ್ಲ ಹೌದು ಸರ್ ಈಗ ಏನಂತಂದ್ರೆ ಒಂದು 100 ಹಸು ಕಟ್ಟಿದೀವಿ 50 ಹಸು ಕಟ್ಟಬೇಕಂತ ಅವರಿಗೆಲ್ಲ ಇರುತ್ತೆ ಮಾಡಬೇಕು ಅಂತದೆಲ್ಲ ಸೋ ಅವರಿಗೆ ಜಮೀನು ಇರಲ್ಲ ಯಾಕಂದ್ರೆ ಮೇವು ಹಾಕೋಕೆ ತೊಂದ್ರೆ ಇರುತ್ತೆ ಸೋ ಅಂತವರಿಗೆ ಸೈಲೇಜ್ ತಗೊಂಡೆಲ್ಲ ಮಾಡ್ಕೋಬಹುದು ಅಂತೀರಾ ಚೆನ್ನಾಗಿದ್ದೀರಾ ಹಾ ಒಳ್ಳೆದಾಗುತ್ತೆ ಸರ್ ಚೆನ್ನಾಗಿ ಆಗುತ್ತೆ ಇವಾಗ ನಾವೇ ಹಾಕ್ತಿದೀವಲ್ಲ ಸರ್ ನಮಗೆ ಫಸ್ಟ್ ಗಿನ್ನ ಇವಾಗ ಒಂದು 20% ಎಕ್ಸ್ಟ್ರಾ ಬರ್ತಿದೆ ಹಾಲು ಹೌದಾ ಹಾ ಸರ್ ಹಸುಗಳಿಗೆ ಹಾ ಹಸುಗೆ ಹಾಕಬೇಕು ಕುರಿಗೆ ಹಾಕಬೇಕು ಎಲ್ಲದಕ್ಕೂ ಹಾಕಬಹುದು ಎಮ್ಮೆಗಳಿಗೆ ಎಲ್ಲದಕ್ಕೂ ಬೇಕಾದ್ರೆ ಹಾಲಿನ ಒಂದು ಯೂಸ್ ಮಾಡ್ಕೋಬಹುದು ಎಲ್ಲದಕ್ಕೂ ಹಾಕಬಹುದು ಆಮೇಲೆ ಶೇಖರಣೆ ಮಾಡಿ ಯೂಸ್ ಮಾಡ್ಕೋಬಹುದು ಹಾ ಸರ್ ಅವರು ಶೇಖರಣೆ ಮಾಡ್ಕೋಬಹುದು ಜಮೀನಿನಲ್ಲಿ ಮೇವಿತ್ತು ಅಂತಂದ್ರೆ ಇಷ್ಟಿಂದಲೇ ಕಟ್ ಮಾಡಬೇಕು ಆಮೇಲೆ ಅದು ಇದಾಗುತ್ತೆಲ್ಲ ಇದಾಗುತ್ತೆ ಸೋ ಇದನ್ನ ಆತರ ಇಲ್ಲ ಆರಾಮಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಶಿನ್ ಮಾಡ್ಕೋಬಹುದು ರೈತರಿಗೆ ಕೊನೆಯದಾಗಿ ಏನಂತ ಹೇಳ್ತೀರಾ ಸರ್ ಈ ಒಂದು ಸೈಲೇಜ್ ಬ್ಯಾಗ್ ನ ಯೂಸ್ ಮಾಡುವಂತವರಿಗೆ ಏನಂತ ಹೇಳ್ತೀರಾ ಸರ್ ಈ ಸೈಲೇಜ್ ಬ್ಯಾಗ್ ನ ಎಷ್ಟು ಕುರಿಗಳಿಗೆ ಒಂದು ಸೈಲೇಜ್ ಬ್ಯಾಗ್ ಓಪನ್ ಮಾಡಿದ್ರೆ ಎಷ್ಟು ಕುರಿಗಳಿಗೆ ಹಸುಗಳಿಗೆ ಯೂಸ್ ಮಾಡ್ಕೋಬಹುದು ಸರ್ ಇದು ಸರ್ ಇದು ಒಂದು ಓಪನ್ ಮಾಡಿದ್ರೆ ಒಂದು 25 ಕುರಿ 25 ಕುರಿ ವರೆಗೂ ಹಾಕಬಹುದು ಎಷ್ಟು ಕೆಜಿ ಇರುತ್ತೆ ಸರ್ ಅಪ್ರಾಕ್ಸ್ ಇದು ಒಂದು 60 60 ಕೆಜಿ ವರೆಗೂ ಬರುತ್ತೆ ಸರ್ ಹೆಚ್ಚು ಕಡಿಮೆ ಹಾ ಹೆಚ್ಚು ಕಡಿಮೆ 60 ಕೆಜಿ 60 25 ಕುರಿಗಳಿಗೆ ಹಾಕಬಹುದು ಹಸುಗಳು ಎಮ್ಮೆಗಳು ಇದ್ರೆ ಸರ್ ಒಂದು 6 7 ಹಸುಗೆ ಹಾಕಬಹುದು
ಅದೇ ಸರ್, ಇದ್ರೆಲ್ಲ ಮಿಕ್ಸ್ ಬರುತ್ತೆ ಸರ್, ಎಲ್ಲ ಪ್ರೋಟೀನ್ ಚಾರ್ಜ್ ಜಾಸ್ತಿ ಇರುತ್ತೆ, ಹಸುಗಳಿಗೆ ಆಯ್ತು ಕುರಿಗೆ ಆಯ್ತು ಪ್ರತಿಯೊಂದಕ್ಕೂ. ಸರ್, ಈಗ ಕರ್ನಾಟಕದಲ್ಲಿ ರೈತರಿಗೆ ತಗೊಳ್ಬೇಕನ್ನೋರಿಗೆ ಈ ಒಂದು ರೇಟ್ ಏನಿದೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತೀರಾ ಮಾರ್ಕೆಟ್? ಓ ಸರ್, ಆಗುತ್ತೆ ಆಗುತ್ತೆ, ಯಾಕಂದ್ರೆ ನಾವೀಗ ಪ್ರೆಸೆಂಟ್ ಕೊಡ್ತಿರೋದು ಸರ್ 1 ಕೆಜಿ ₹6.60 ನಾವು ಕೊಡ್ತಿರೋದು. ಆಮೇಲೆ ರೈತರಿಂದ ನಾವು ತಗೊಂಡ್ ಮಾಡ್ಬೇಕಲ್ಲ, ಅವ್ರು ರೈತರಲ್ಲಿ ಹೆಂಗೆ ಅಮೌಂಟ್ ಹೇಗೆ ಇದಾಗುತ್ತೆ ನಾವು ಅದ್ರ ಮೇಲೆ ಇದನ್ನ ಏರಿಸಬೇಕಾಗುತ್ತೆ. ಅದ್ ಹೆಂಗೆ ಹೆಚ್ಚು ಆಗುತ್ತಲ್ಲ ಅದ್ರ ಮೇಲೆ ನಾವು ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು ಸರ್ ಅಷ್ಟೇ. ಓಕೆ ಓಕೆ, ಆದಷ್ಟು ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿ ಅನುಕೂಲ ಮಾಡ್ತೀವಿ. 3 ಟನ್ ತಗೊಳ್ಳೋರು ಇರ್ತಾರೆ ಕೆಲವೊಬ್ರು, ಸರ್ ಕೆಲವರು 2.5 ಟನ್ನೇ ಬೇಕಂತಿರ್ತಾರೆ, ಅಂತವ್ರಿಗೆ ಸ್ವಲ್ಪ ಅವ್ರಿಗೆ ಇದು ಮಾಡ್ಕೊಂಡು ಗೇಸಿ ಕಳಿಸ್ಕೊಡಿ ಸರ್ ಪ್ರತಿಯೊಬ್ಬರಿಗೆ. ಆಯ್ತಾಯ್ತು, ಪ್ರೊಡಕ್ಷನ್ ಅಂತ ಇದೆಯಲ್ಲ ಸರ್, ಆರಾಮಾಗಿ ಇದೆ ಸರ್. ನಮ್ಮಲ್ಲಿ ಡೈಲಿ 30-35 ಟನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಸರ್. ಕಡ್ಡಿಗಳೆಲ್ಲ ತೊಂದರೆ ಇಲ್ಲ, ಕೆಲವೊಂದ್ ಕಡೆ ಎಲ್ಲ ಸೈಲೇಜ್ ಮ್ಯಾನುಫ್ಯಾಕ್ಚರ್ ಕೇಳಿದೆಲ್ಲ ಕಡ್ಡಿದೆ ಸಮಸ್ಯೆ ಇದೆ ಸರ್, ಕೊಡಕ್ ಆಗ್ತಾ ಇಲ್ಲ, ಬಟ್ ಅವ್ರಿಗೆ ಅದೇ ಒಂದು ಇದೆಯಲ್ಲ, ಸೊ ಹಂಗಾಗಿ ಆತರ ಏನು ಸಮಸ್ಯೆ ಏನಿಲ್ಲ ಸರ್, ಆರಾಮಾಗಿ ಇದು ಮಾಡ್ತಾ ಇದ್ರೆ ಆರಾಮಾಗಿ ಮಾಡ್ತೇವೆ ಸರ್. ಡೈಲಿ 30-35 ಟನ್ ಬರುತ್ತೆ ಸೇಲ್ ಅಂತ ಆಗ್ತಿದೆ. ಹಂಗೆ ಆಗ್ತಿದೆ ಸರ್. ಓಕೆ ಸರ್, ನಿಮ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಾನು. ಓಕೆ ಸರ್, ನಿಮ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸರ್, ಅವ್ರಿಗೆ ಯಾರೇ ಬೇಕಾದ್ರೂ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ. ಇಲ್ಲ ಚಿಕ್ಕ ರೈತರು ಇರ್ತಾರೆ ಅವ್ರಿಗೆ ಸರ್, ನಮ್ಗೆ ಒಂದು 2 ಟನ್ 1 ಟನ್ ಬೇಕನ್ನೋರಿಗೆ ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ, ಹೆಲ್ಪ್ ಮಾಡಿ ಸರ್ ಅವ್ರಿಗೆ. ಎಲ್ಲ ಬಂದು ತಗೊಂಡ್ ಹೋಗ್ತಾರ ಸರ್? ತಗೊಂಡ್ ಹೋಗ್ತಾರ? ಮೂರುವರೆ ಟನ್ ಆದ್ಮೇಲೆ ನಾವ್ ಅದ ಕಳಿಸ್ಕೊಡ್ತೀವಿ. ಒಳ್ಳೆ ಸರಿ ಸರ್. ಓಕೆ ಸರ್, ನಮಸ್ಕಾರ. ಓಕೆ.